ಈ ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ದೇವರು ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಆ ಥರದೇ ಒಂದು ಮಾತು ಇಲ್ಲಿ ರೈತರ ಸ್ಥಿತಿಗೆ ಅನ್ವಯ ಆಗುವಂತಿದೆ. ಸರ್ಕಾರ ಕೊಟ್ಟರು ಕೂಡ ಇಲ್ಲಿ ಅಧಿಕಾರಿಗಳು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಸರ್ಕಾರದಿಂದ ರೈತರಿಗೆ ಅನುಕೂಲ ಸಿಗ್ತಾ ಇದ್ರು ಕೂಡ ಅಧಿಕಾರಿಗಳು ಆ ಅನುಕೂಲವನ್ನ ರೈತರ ತನಕ ತಲುಪೋದಕ್ಕೆ ಬಿಡ್ತಾ ಇಲ್ಲ ಅನ್ನೋಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನೀ ಸ್ಟೋರಿ ಅನ್ನೋದ್ರ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ, ನೋಡೋಣ ಬನ್ನಿ. ದೇವರು ವರ ಕೊಟ್ರು ಪೂಜಾರಿ ಕೊಡೋದಿಲ್ಲ ಅನ್ನೋಂತಾಗಿದೆ ಇಲ್ಲಿನ ರೈತರ ಸ್ಥಿತಿ. ಸರ್ಕಾರ ಕೊಟ್ರು ಕೂಡ ಇಲ್ಲಿ ಅಧಿಕಾರಿಗಳದ್ದೇ ಅಂತಿಮ ತೀರ್ಮಾನ ಆಗ್ತಾ ಇದೆ. ಇದಕ್ಕೆ ಒಂದು ಉದಾಹರಣೆ ಅಂತ ನೋಡೋದಾದ್ರೆ ಗಂಗಾ ಕಲ್ಯಾಣ ಯೋಜನೆಯ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ರೈತರಿಗೆ ನೀಡಲಾಗ್ತಾ ಇರುವಂತಹ ಪಂಪ್ ಸೆಟ್ ಪರಿಕರಗಳಲ್ಲಿ ಮೋಸ ಆಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ರೈತರಿಗೆ ನೀಡ್ತಾ ಇರುವಂತಹ ಪಂಪ್ ಸೆಟ್ ಇದು. ಗುಂಡ್ಲುಪೇಟೆಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ನೀಡ್ತಾ ಇರುವಂತಹ ಪಂಪ್ ಸೆಟ್ ಆಗಿರುತ್ತೆ. ಸೊ ರೈತರಿಗೆ ಅಂತ ನೀಡ್ತಾ ಇರ್ತಾರೆ. ಸೊ ಈ ನಿಗಮದಿಂದ ನೀಡುವಂತಹ ಪಂಪ್ ಸೆಟ್ಗಳು ಕಳಪೆ ಆಗಿದೆ. ಇದಕ್ಕೆ ಕಾರಣ ಏಜೆನ್ಸಿಗಳು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಿಂದ ಈ ಒಂದು ಪಂಪ್ ಸೆಟ್ಗಳನ್ನ ನೀಡಲಾಗ್ತಾ ಇದೆ. 2018-19 ಸಾಲಿನಲ್ಲಿ ನೀಡಿರುವಂತಹ ಗುಣಮಟ್ಟ ರಹಿತ ಪರಿಕರ ವಿತರಣೆಯನ್ನ ಮಾಡಲಾಗಿದೆ. 45 ಮಂದಿ ಫಲಾನುಭವಿಗಳಿಗೆ ತಲಾ 2.5 ಲಕ್ಷ ವೆಚ್ಚವನ್ನ ತೋರಿಸಿದ್ದಾರೆ ಸರ್ಕಾರಕ್ಕೆ. ಏಜೆನ್ಸಿ ಪೂರೈಕೆ ಮಾಡ್ತಿರುವಂತಹ ಈ ಒಂದು ಪಂಪ್ ಸೆಟ್ಗಳೆಲ್ಲವೂ ಕೂಡ ಲೋಕಲ್ ಅಂತ ತಿಳಿದು ಬಂದಿದೆ. ಇನ್ನು ಬೆಂಗಳೂರು ಮೂಲದ ಏಷ್ಯನ್ ಇನ್ಫ್ರಾ ಏಜೆನ್ಸಿ, ಸೊ ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿರುವುದು ಏಷ್ಯನ್ ಇನ್ಫ್ರಾ ಏಜೆನ್ಸಿ. ಸೊ ಇವರು ಕಳಪೆ ಮಟ್ಟದ ಪಂಪ್ ಸೆಟ್ ಅನ್ನ ನೀಡ್ತಾ ಇದ್ದಾರೆ ಅನ್ನೋದು ರೈತರ ಆರೋಪ ಆಗಿದೆ. ಇನ್ನು ಫಲಾನುಭವಿ ರೈತರು ಮತ್ತು ಅಧಿಕಾರಿಗಳ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೀತು. ಸೊ ರೈತರಿಗೆ ಉಂಡೇನಾಮ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಯಾಕೆಂದ್ರೆ ಅಧಿಕಾರಿಗಳು ಆಬ್ವಿಯಸ್ಲಿ ಜನಪರ ಇರಬೇಕಾಗಿತ್ತು, ಮತ್ತು ಏಜೆನ್ಸಿನವರು ಏನಾದರೂ ಕಳಪೆ ಗುಣಮಟ್ಟದ ವಸ್ತುಗಳನ್ನು ನೀಡ್ತಾ ಇದ್ದಾರೆ ಅಂತಂದಾಗ ಆ ಪಂಪ್ ಸೆಟ್ಗಳ ಕುರಿತಂತೆ ಪ್ರಶ್ನೆ ಮಾಡಬೇಕಾಗಿತ್ತು ಜನಪರವಾಗಿ. ಅದನ್ನ ಹೊರತುಪಡಿಸಿ ಅಧಿಕಾರಿಗಳು ಮತ್ತು ರೈತರ ನಡುವೆ ಇಲ್ಲಿ ಮಾತಿನ ಚಕಮಕಿ ನಡೆದಿದೆ. ನಾವು ಬಂದ ನಮ್ಮ ಭೂಮಿ ಬನ್ನಿ, ಅದು 20 ಅಡಿಗೆ ಗಟ್ಟಿ ಸಿಗುತ್ತಾ? ಎಷ್ಟು ಅಂತ ಬಿಡ್ತಾನೆ ಕೇಸಿಂಗ? ಸರಿ ಸರ್, ವಾಟ್ಸಪ್
ಜುಲೈ ಎತ್ತಿಗೆಲ್ಲ ಒಳಗಡೆ ಹೋದ್ರೆ ಸಂಪಾದನೆ ಅಂತ ಹೇಳಿದ್ರು ನಮ್ ಕೆಳಗೆ 100 ಅಡಿ ಬೇಕಾದ್ರೆ ಎಷ್ಟು ದುಡ್ಡು ಕೊಡಿ ಅಂದ್ರು. ಅದಕ್ಕೆ 100 ಕೊಡಿ ಅಂದ್ರೆ 100 ಕೊಟ್ಟು 100 ಅಡಿ ಹೊಡೆದ 500 ಅಡಿ ಲೆಕ್ಕ 100 ಅಡಿ ಎಷ್ಟು ನಾವು ಓಡಿಸಿ ದುಡ್ಡು ಕೊಟ್ಟು ಓಡಿಸಿರೋದು ಅದಕ್ಕೂ ಸೇರಿಸಿ ಲೆಕ್ಕ ಬರ್ತಾರ. ಲಾರಿ ನಮ್ ಬಪ್ಪು ನಾವು ಮಾಡ್ಬಿಟ್ಟು ಬಿಲ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಸಿಗ್ನೇಚರ್ ಮಾಡಿರ್ತೀರಲ್ಲ ಈಗ ಕರೆಸಿ ಅವನ್ನ ನೋಡಪ್ಪ 500 ಅಡಿ ಆದ್ಮೇಲೆ 600 ಅಡಿ ವರ್ಗ ನೀ ಎಷ್ಟು ಸೀದ ದುಡ್ಡು ಅಂತ ಕರೆ ನೀನ್ ದುಡ್ಡು ಕೊಟ್ರೆ ಒಂದು ಘಟಕದ ಕಾಮಿಟಿ ಇದರಲ್ಲ 500 ಅಡಿ ದೊಡ್ಡ 500 ಅಡಿ ಪೈಪ್ ಕೊಟ್ಟಿದ್ದ 35 ಪೈಪು 500 ಅಡಿ ಬೋರು ಎಲ್ಲಿ ಸಾಕತ್ತೆ ಸರ್ ನಮ್ಗೆ 500 ಅಡಿಗ 10 ಪೈಪು ಇನ್ನು 3/4 ವರ್ಷ ದುಡ್ಡು ನಾವೆಲ್ಲಿ ಹೋಗೋ ಸರ್ ರೈತರು ಅದನ್ನೇ ಕೊಡಗಿದ್ರ ಅವೆಲ್ಲ ಕರೆಕ್ಟ್ ಆಗಿ ಎಷ್ಟು ಕುಡಿ ಹಾಕಿದ್ರೆ ಅಷ್ಟು ಪೈಪ್ ಕೊಡಿ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ ಸರ್. ಸರ್ಕಾರ ಅನುವು ಮಾಡಿಕೊಟ್ಟಿದೆ, ಅದು ನಮ್ಮ ವಾಲ್ಮೀಕಿ ನಿಗಮದ ಮುಖಾಂತರ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಪ್ರತಿ ವರ್ಷನೂ ಇಂತಿಷ್ಟು ಅಂತ ನಿಗದಿ ಆದಂತ ಅನುದಾನದಲ್ಲಿ ಇವತ್ತು ಬೋರ್ವೆಲ್ಗಳನ್ನ ಕೊರಿಸಿ ಅದಕ್ಕೆ ಮೋಟ್ರು ಮತ್ತು ಪಂಪ್ಗಳನ್ನೆಲ್ಲ ಕೊಡುವಂತ ಮಾಡ್ತಾ ಇದೆ. 2018-19 ಸಾಲಿನಲ್ಲಿ 45 ಜನಗಳಿಗೆ ಬೋರ್ವೆಲ್ ಹಾಕುವಂತದ್ದಾಗಿದೆ. ಈಗ ಆ 45 ಜನಕ್ಕೂ ಇವತ್ತು ಮೋಟ್ರು ಪಂಪು ಮತ್ತು ನಾವು ಪೈಪ್ಗಳನ್ನ ಕೊಡುವಂಥದ್ದು ಕೇಬಲ್ಲು ಅವರುಗಳಿಗೆ ಎಲ್ಲ ಕೊಡುವಂಥದ್ದನ್ನು ಸ್ಟಾಫ್ಗಳನ್ನ ಕೊಡುವಂಥದ್ದನ್ನು ಮಾಡ್ತಾ ಇದೆ. ಹಾಗಾಗಿ ಅವ್ರಿಗೆ ಅವರು ಮುಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸ್ಕೊಂಡು ರೈತ ಒಂದು ಶಕ್ತಿಯುತವಾಗಿ ತಮ್ಮ ಕಾನ್ಮೇಲೆ ನಿಂತ್ಕೊಂಡು ಬೆಲೆ ಬೆಳೆದು ಆ ಮುಖಾಂತರ ಆರ್ಥಿಕವಾಗಿ ಸಬಲಾಗಲಿ ಅಂತ ಸರ್ಕಾರದ ಉದ್ದೇಶ ಏನಿದೆ ಅದು ಈಡೇರಲಿ ಅಂತೇಳಿ ನನಗೆ 12 ಲಕ್ಷ ಇನ್ನು ಉಳಿಕೆ ಇದರಲ್ಲಿ ಬಾವಿ ಕೊರತು ಮೋಟ್ರು ಏನೇನು ಬರುತ್ತೆ ಅಷ್ಟು ಕೊಡಬೇಕು. ಈಗ ಯಾರ್ಯಾರಿಗೆ ಎಫೆಕ್ಟ್ ಆಗಿದೆ ಅಂತ ಈಗ 19 ಕೆಲವರು ಮೇಲೆ ಒಬ್ಬರಿಗೆ 8 ಇದೆ ಅವ್ರಿಗೆ. ಹೌದು ಒಬ್ಬರಿಗೆ 8 ಇದೆ. ಅವ್ರು 400 ಅಡಿ ಬೋರ್ ತರಿಸಿದಾರೆ. ಯಾರು ಅಡಿ ಅಂದ್ರೆ ಬಹುಶಃ ಕೇಸಿಂಗ್ ಸತ್ಯ ನೀವು 400 ಅಂತ ಹೇಳ್ತೀರಾ? 460 ತರಿಸಿದಾರೆ. ಒರಿಜಿನಲ್ ನೀವು ಮಡಿಕೊಳ್ಳಪ್ಪ, ಡೂಪ್ಲಿಕೇಟ್ ಅವರು ಬೇಡವಾ ಸರ್. ಬಂದಿರೋ ಉದ್ದೇಶ 20 ನಮ್ಗೆಲ್ಲರಿಗೂ ಹೆಂಗ್ ಕೊಟ್ಟೆ ಪೈಪ್ ಕೊಡಿ ಮತ್ತೆ 22 ಅದಕ್ಕೆ ಬಂದು 8 ಕೊಟ್ಟಿದ್ರೆ ಒಬ್ಬರಿಗೆ 10 ಕೊಟ್ಟಿದೆ ಅಷ್ಟೇ. ಬಿಲ್ ಇಲ್ಲ ಅಂದ್ಮೇಲೆ ಬಿಲ್ ಕೊಡಿ ಗೆಳಕ
ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಫಲಾನುಭವಿ ರೈತ ನಾಗೇಂದ್ರ ಅವರು. ನಮಸ್ತೆ ನಾಗೇಂದ್ರ ಅವರೇ. ನಾಗೇಂದ್ರ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸರಿ ಹೇಳಿ. ಈಗ ಪಂಪ್ ಸೆಟ್ ಗಳನ್ನ ವಿತರಣೆ ಮಾಡ್ತಾ ಇದ್ರು, ಆದ್ರೆ ಕ್ವಾಲಿಟಿ ಇಲ್ಲ ಅದು ಅಂತ ಆರೋಪ ಮಾಡ್ತಾ ಇದ್ರೆ ರೈತರು. ಸೊ ಯಾವ ತರ ಕಳಪೆ ಗುಣಮಟ್ಟ? ಹೌದು ಮೇಡಮ್, ಅದು ಕ್ವಾಲಿಟಿ ಇಲ್ಲ. ಮೋಟ್ರು ಎಸ್ ಅನ್ನುವಂತ ಮೋಟ್ರ್ ಕೊಟ್ಟಿದ್ದಾರೆ ಕಂಪ್ನಿ ಎಲ್ಲ ಮೇಡಮ್. ಹ್ಮ್, ಅದೇ ಪೈಪ್ ಇದೆ, ಪೈಪ್ ಅಂತ ಕಳಪೆ ಪೈಪ್. ಕೇಬಲ್ ಕಳಪೆ ಕೇಬಲ್. ಕೇಬಲ್ ಇದು ಸ್ಟಾರ್ಟ್ ಕೊಟ್ಟಿದ್ದಾರೆ, ಸ್ಟಾರ್ಟ್ ಹೋದ ಮೇಡಮ್ ಒಂದ್ ಗಂಟೆ ಓಡಿದ್ರೆ ಹೋದ್ರೆ ಈಟ್ ಆಗುತ್ತೆ ಸ್ಟಾರ್ಟ್. ಗಲಾಟಿ ಮಾಡಿದ್ರೆ ಮೇಡಮ್, ಆಗೆಲ್ಲ ಗಲಾಟಿ ಮಾಡಿದಾಗ ಎಮ್ ಎಲ್ ಎವ್ರು ಬಂದಿದ್ರು, ಅವ್ರು ಟೆಸ್ಟ್ ಮಾಡಿಸ್ಬಿಟ್ಟು ಆಗಲಾದ್ರೆ ವಾಪಸ್ ತುಂಬಿಕೊಂಡಿಗೆ ಅಂತ ಹೇಳಿದ್ರು. ಎಮ್ ಎಲ್ ಎವ್ರು ವಾಪಸ್ ಕಳ್ಸಿದ್ರ ಅದನ್ನೆಲ್ಲ ವಾಪಸ್ ಕಳಿಸಿ ಅಂತ ಅವ್ರು ಹೇಳಿದ್ರು ಬಂದು. ಅಲ್ಲಿರೋ ರೈತರುಗಳು ನಮ್ಗೆ ಈಗ 3 ವರ್ಷ ಆಗ್ಬಿಟ್ಟದೆ, ನಮ್ಗೆ ಜೀವನ ಮಾಡಕ ತುಂಬಾ ತೊಂದರೆ ಅನ್ಬಿಟ್ಟು ಕೊಟ್ಟೆ ಅಂತ ಕೊಡಿ ಅನ್ಬಿಟ್ಟು ಇಸ್ಕೊಂಡ್ರು ಮೇಡಮ್ ಅವರು. ಕೊಟ್ಟರೆಲ್ಲ ಕಡಿಮೆ, ಅದು 1 ವರ್ಷ ಗ್ಯಾರಂಟಿನೇ ಇಲ್ಲ ಅದು. ಅಧಿಕಾರಿಗಳು ಏನಂತಾರೆ, ಅಧಿಕಾರಿಗಳಿಗೆ ಮತ್ತು ರೈತರಿಗೆ ಯಾಕೆ ಮಾತಾಯ್ತು, ಅಧಿಕಾರಿಗಳು ಯಾರ ಪರ ಇದಾರೆ? ಹೌದು ಮೇಡಮ್, ಅಧಿಕಾರಿಗಳೆಲ್ಲ ಗ್ಯಾರಂಟಿ ಮಾಡಿದ್ರು. ಅಧಿಕಾರಿಗಳು ಏನು, 1.5 ಲಕ್ಷ ರೂಪಾಯಿ ನಿಮ್ಗೆ ಗಂಗೆ ಕೆರೆ ಬೋರ್ ಆಗಿದೆ, ಅದರಲ್ಲಿ ಕೆಬಿಗೆ 50 ರೂಪಾಯಿ, 1.5 ಲಕ್ಷ ರೂಪಾಯಿ ನಿಮ್ಗೆ ಮೋಟ್ರ್ ಬೋರ್ವೆಲ್ ಇವೆಲ್ಲ ಕೊಡೋದು, ಇಷ್ಟೆಲ್ಲ ಸರ್ ಮಾಡ್ಬೇಕು ಅಂತ ಹೇಳಿದ್ರೆ ಮೇಡಮ್. ಹ್ಮ್, ಆಗ ನೋಡಿ ಕಾಂಗ್ರೆಸ್ ಪಕ್ಷವ್ರು ಇದಾಗ 27-28 ಪೈಪ್ ಕೊಟ್ಟಿದ್ರು. ಹ್ಮ್, ಎಷ್ಟಿಗಳಿಗೆ ಇವರು 10 ಪೈಪ್ ಕೊಟ್ಟಿದ್ರೆ ಮೇಡಮ್ ನಿನ್ನೆ. ಹ್ಮ್, ಸೊ ಅಧಿಕಾರಿಗಳು ಉತ್ತರ ಏನ್ ಕೊಟ್ರು, ಈ ತರ ಕಳಪೆ ಇದೆಯಲ್ಲ, ಕ್ವಾಲಿಟಿ ನಮಗ್ ಬೇಡ ಅಂತ ಹೇಳಿದಕ್ಕೆ ಅಧಿಕಾರಿಗಳು ಏನ್ ಹೇಳಿದ್ರು, ವಾಪಸ್ ಕಳಿಸಿ ಬೇರೆ ತರ್ಸ್ಕೊಡ್ತೀವಿ ಅಂದ್ರ, ಅಥವಾ ಏನ್ ಹೇಳ್ತಾ ಇದಾರೆ ಈಗ? ಅವ್ರು ಹೇಳಿದ್ರೆ ಇಲ್ಲ, ನಿಮ್ ದುಡ್ಡಿಗೆ ಏನ್ ಬರುತ್ತೆ ಅಷ್ಟೇ ಕೊಡೋದು, ನಮ್ಮ ಇರ್ಲಿ ಸರ್ ಮಗ ಏನ್ ಕಳಪೆ ಇಲ್ಲ, ಇದು 1 ವರ್ಷ ಗ್ಯಾರಂಟಿ ಕೊಡ್ತೀವಿ ಅನ್ಬಿಟ್ಟು ಅವರು ಹೇಳಿದ್ರು ಮೋಟರ್ ಕಂಪನಿ ಅವರು. ಹ್ಮ್ ಹ್ಮ್ ಹ್ಮ್, ಆದ್ರೆ ನಮ್ಮ ರೈತರೇ ಸರಿಲ್ಲ, ರೈತರು ನಮ್ಗೆ 3 ವರ್ಷ ಆಗಿದೆ ಬೋರ್ ಹಾಕಿ, ನಮ್ಗೆ ತುಂಬಾ ತೊಂದ್ರೆ ಅನ್ಬಿಟ್ಟು ಅವರೇ ವಾಪಸ್ ತಗೊಂಡ್ರು. ಏನ್ ಮಾಡಕ್ಕೆ ಮೇಡಮ್, ಆಗ ನಾವು ತಗೊಂಡ್ ಬಂದು. ಅವಾಗ ಇವಾಗ ಏನ್ ಅದನ್ನೇ ಬಳಸ್ಕೊಳ್ತಾ ಇದ್ರೆ ಅಥವಾ ವಾಪಸ್ ಕಳ್ಸಿದ್ರ? ಇಲ್ಲ ಮೇಡಮ್, ಎಲ್ಲ ತಗೊಂಡಿದ್ರೆ ಅರ್ಧ ಜನ ಬಳಸ್ತಾರೆ, ಅರ್ಧ ಜನ ಹಂಗೆ ಇಟ್ಟಿದ್ದಾರೆ. ಈಗ ಶಾಸಕರು ಏನಂದ್ರು, ಈಗ ಅರ್ಧ ಜನ ತಗೊಂಡಿದೀರ, ಅರ್ಧ ಜನ ವಾಪಸ್ ಕಳ್ಸಿದ್ರ, ಇದ್ರ ಹೆಂಗೆ ಹೆಂಗ್ ಕ್ಲಿಯರ್ ಮಾಡ್ಕೊಳ್ತೀರ ಮುಂದೆ? ಇಲ್ಲ ಮೇಡಮ್, ಎಲ್ಲರಿಗೂ ಕೊಟ್ಬಿಟ್ಟಿದ್ರ, 45 ಜನಕ್ಕೂ ಕೊಟ್ಬಿಟ್ರು ಮೋಟರ್ ಪೈಪ್ಗಳ. ಅರ್ಧ ಜನ ಬೋರ್ ಅಲ್ಲಿ ಬಿಡದೆ ಮನೆ ಇಟ್ಕೊಂಡಿದಾರೆ. ಅಧಿಕಾರಿಗಳ ಕಡೆಯಿಂದ ಎಲ್ಲರೂ ಈಸ್ಕೊಂಡಿದ್ದೀರಾ? ವೇಟ್ ಮಾಡ್ತಿದ್ದೇವೆ. ಅಲ್ಲ, ಅಧಿಕಾರಿಗಳ ಕಡೆಯಿಂದ ಈಗ ಎಲ್ಲರೂ ಈಸ್ಕೊಂಡಿದ್ದೀರಾ, ಬಟ್ ಕ್ವಾಲಿಟಿ ಸರಿ ಇಲ್ಲ ಅಂತ ಆರೋಪ. ಸೊ ಇವಾಗ ಏನ್ ಮುಂದಕ್ಕೆ ಅದನ್ನೇ ಬಳಸ್ತಾ ಇರ್ತೀರಾ ಇರೋಷ್ಟು ದಿವಸ ಓಡ್ಲಿ ಅಂತ, ಅಥವಾ ಬೇರೆ ಏನಾದ್ರೂ ಮುಂದೆ ಏನ್ ಬದಲಾವಣೆ ಏನು ಅಂತ? ಅದೇ ಮೇಡಮ್, ಅವ್ರು 1 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ, ಹಾಕೊಂಡು ಓಡಿಸಿ, ನಾನು ಗ್ಯಾರಂಟಿ ಓಡೋದ್ರೆ ಅಧಿಕಾರಿಗಳು ವಾಪಸ್ ತಗೋತೀನಿ ಅಂತ ಹೇಳಿದಾರೆ. ಸೊ 1 ವರ್ಷದ ತನಕ ಗ್ಯಾರಂಟಿ ಇರುತ್ತೆ, ಆರಾಮಾಗಿ ಓಡಿಸ್ಬೋದು 1 ವರ್ಷದ ತನಕ ಅಂತ. ಓಡಿಸಿ ವಾಪಸ್ ಓಡೋದ್ರೆ ವಾಪಸ್ ತಗೋತೀನಿ ಅಂತ ಹೇಳಿದಾರೆ. ಹ್ಮ್, ಸೊ ಈ ಹಿಂದೆ ಎಲ್ಲ ಕ್ವಾಲಿಟಿ ಇರೋ ಮೆಟೀರಿಯಲ್ ಗಳು ಕೊಡ್ತಾ ಇದ್ರ, ಪಂಪ್ ಸೆಟ್ ಗಳಾಗ್ಬೋದು, ಕೇಬಲ್ ವೈರ್ ಗಳಾಗ್ಬೋದು? ಯಾವಾಗ ಓಡಿಸಲಿಲ್ಲ, ಅವಾಗ ಯಾವಾಗ ಚೆನ್ನಾಗಿರೋ ಕೊಟ್ಟಿದ್ರೆ ಮೇಡಮ್, ಈ ಸರಿ ಫುಲ್ ಕಳಪೆ ಕೊಟ್ಟಿದ್ದಾರೆ. ಸೊ ಅಂದ್ರೆ ಬರ್ತಾ ಬರ್ತಾ ಈ ಯೋಜನೆ ಅಡಿಯಲ್ಲಿ ಕಳಪೆ ಗುಣಮಟ್ಟಕ್ಕಿರೋ ಪಂಪ್ ಸೆಟ್ ಗಳನ್ನ ಪರಿಕರಗಳನ್ನ ವಿತರಿಸ್ತಾ ಇದಾರೆ ಅಂತ. ಓಸರಿಗಳು ಓಬಿಸಿ ಅವ್ರಿಗೆ ಚರಣ್ ಮೋಟರ್ ಕಂಪ್ನಿ ಮೋಟರ್ ಕೊಟ್ಟಿದ್ರೆ ಮೇಡಮ್, ಟಿಕ್ಸ್ಮಾ ಮೋಟರ್ ಕೊಟ್ಟಿದ್ರು. ನಾವು ಏನು ಅವ್ರು ಟಿಕ್ಸ್ಮಾ ಕೊಟ್ಬಿಟ್ಟು ನಮ್ಗೆ ನೀವು ಎಸ್ಎನ್ ಒಂದು ಕೊಟ್ಟಿರೋ ಮೋಟರ್ ಅಂತ ಹೇಳಿದಾಗ, ಅವಾಗ ಆ ಟೆಂಡರ್ ತಗೊಂಡ ಬೇರೆ, ಈ ಟೆಂಡರ್ ತಗೊಂಡ ಬೇರೆ ಅಂತ ಅಧಿಕಾರಿಗಳು ಹೇಳ್ತಾವ್ರ. ಎಸ್, ಧನ್ಯವಾದ ಸರ್ ನಮ್ ಜೊತೆ ಮಾತನಾಡಿದಕ್ಕಾಗಿ ನಾಗೇಂದ್ರಪ್ಪ ಅವರೇ. ಸೊ ನಾಗೇಂದ್ರ ಅವರು ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ರು. ರೈತರು ಹೇಳ್ತಾ ಇರೋದು ಅದನ್ನೇ, ಟೆಂಡರ್ಗಳನ್ನ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ, ಒಂದೊಂದು ಭಾಗದಲ್ಲಿ ಒಬ್ಬೊಬ್ರು ಟೆಂಡರ್ ಅನ್ನ ವಹಿಸ್ಕೊಂಡಿದ್ದಾರೆ ಒಂದೊಂದು ಸರ್ತಿಗೆ. ಸೊ ಹಾಗಾಗಿ ಇಲ್ಲಿ ಕಳಪೆ ಗುಣಮಟ್ಟದ ಒಂದು ಪರಿಕರಗಳನ್ನ ಈ ಸರ್ತಿ ಕೊಡ್ತಾ ಇರೋಂಥದ್ದು. ಅದರಲ್ಲೂ ಪಂಪ್ ಸೆಟ್ ಅಂತ ಬಂದಾಗ ಯೂಶ್ವಲಿ 6.5 mm ಥಿಕ್ನೆಸ್ ಇರುವಂತಹ ಒಂದು ಕೇಬಲ್ ಅನ್ನ ಕೊಡ್ತಾರೆ, ಆದ್ರೆ ಈ ಸರ್ತಿ ಬರೀ 5 mm ಇರುವಂತಹ ಕೇಬಲ್ ಗಳನ್ನ ವಿತರಿಸ್ತಾ ಇದ್ದಾರೆ. ಜೊತೆಗೆ ಅವ್ರು ಕೊಡ್ತಾ ಇರುವಂತಹ ಮೋಟಾರ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಕ್ವಾಲಿಟಿ ಇಲ್ಲ. ಈ ಕುರಿತಂತೆ ನಾವು ನೇರವಾಗಿ ಶಾಸಕರಿಗೂ ಕೂಡ ದೂರನ್ನ ಮಾಡಿದ್ವಿ, ಶಾಸಕರು ಹೇಳಿದ್ದಾರೆ. ಸೊ ಇದು ಆಗಿಲ್ಲ ಅಂತಂದ್ರೆ ವಾಪಸ್ ಎತ್ಕೊಂಡೋಗಿ ಅಂತ ಹೇಳೋದ್ರು ಅಷ್ಟೇನೆ ಅವರು. ಆದರೆ ರೈತರು ಇನ್ನೇನ್ ಮಾಡೋಕ್ಕಾಗುತ್ತೆ, ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಅಂದ್ಬಿಟ್ಟು ಇರೋ ಈ ಒಂದು ಪಂಪ್ ಸೆಟ್ ಅನ್ನ ಈಗ ಪಡೆದುಕೊಂಡಿದ್ದಾರೆ.
ಸೊ ಹಾಗೆ 6.5 mm ಕೇಬಲ್ ಕೊಡ್ಬೇಕು, ಇವ್ರು ಕೊಡ್ತಾ ಇರೋದು 5 mm ಕೇಬಲ್ ಅನ್ನ ಕೊಡ್ತಿದ್ದಾರೆ ಅಂತ ನಾನು ಈಗಷ್ಟೇ ಹೇಳಿದೆ. ಸೊ ಇದರಲ್ಲಿ ಏನಾಗತ್ತೆಪ್ಪ ಅಂತಂದ್ರೆ 5 mm ಕೇಬಲ್ ಅನ್ನ ಅಳವಡಿಸಿದ್ದಾದಲ್ಲಿ ಪವರ್ ಅನ್ನ ತಡೆದುಕೊಳ್ಳೋದಿಲ್ಲ ಇದು ಅನ್ನೋಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮೋಟಾರ್ ಆನ್ ಇರಬೇಕಾದ್ರೆ ಅದು ಹೀಟ್ ಆಗುತ್ತೆ. ಸೊ ಈಗಷ್ಟೇ ರೈತರು ಹೇಳಿದ್ರು, ಸೊ ಆನ್ ಮಾಡ್ತು ಅಂದ್ರೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಮೋಟಾರ್ ಹೀಟ್ ಆಗ್ತಾ ಇದೆ. ಸೊ ಇದು ಹೀಟ್ ಆಗಿ ಎಕ್ಸಸ್ ಆಫ್ ಹೀಟ್ ಆಗ್ತಾ ಆಗ್ತಾ ಅದು ಅಲ್ಲಿ ಸುಟ್ಟು ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಎಸ್ಟಿಮೇಟ್ ರೈತರ ಪರಿಕರಗಳ ಬಿಲ್ಲನ್ನ ಕೇಳಿದ್ರೆ ಅಲ್ಲಿನ ಅಧಿಕಾರಿ ಸಬೂಬನ್ನ ಹೇಳ್ತಾರೆ, ವಿಜಯ್ ಕುಮಾರ್ ಅನ್ನೋರು, ನಿಗಮದ ವಿಸ್ತರಣಾಧಿಕಾರಿ ವಿಜಯ್ ಕುಮಾರ್ ಆಗಿರ್ತಾರೆ. ಸೊ ಇವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಆನ್ಸರ್ ಅನ್ನ ಮಾಡ್ತಾರೆ, ಬೇಕಾದ ರೀತಿಯಲ್ಲಿ ಸಬೂಬನ್ನ ಕೊಡೋದ್ರಿಂದ ಜನರು ಅವರ ವಿರುದ್ಧವಾಗಿ ಆಕ್ರೋಶಕ್ಕೂ ಕೂಡ ಒಳಗಾಗ್ತಾರೆ. ಇನ್ನು ಕಳಪೆ ಗುಣಮಟ್ಟದ ಉಪಕರಣವನ್ನ ನೀಡಿದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್. ಸೊ ಶಾಸಕ ಈ ಒಂದು ಎಚ್ಚರಿಕೆಯನ್ನ ನೀಡಿ ಅಲ್ಲಿಂದ ತೆರಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಫೈನಲಿ ಏನಾಯ್ತು ಅಂತಂದ್ರೆ ಅವ್ರು ಯಾವುದೇ ರೀತಿ ಬದಲಾವಣೆ ಮಾಡಲಿಲ್ಲ, ಅಥವಾ ಅವ್ರು ಕೊಟ್ಟಿರುವಂತ ಕಳಪೆ ಗುಣಮಟ್ಟದ ಒಂದು ಪಂಪ್ ಸೆಟ್ ಅನ್ನ ವಿತರಿಸಿದ್ದೀವಿ ಅನ್ನೋದನ್ನ ಅವರು ಕೂಡ ಒಪ್ಕೊಂತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಅಧಿಕಾರಿಗಳು ಕೂಡ ಇಲ್ಲ, ನಿಮಗೆ ಅಲಾಟ್ ಆಗಿರೋ ದುಡ್ಡಿಗೆ ಇಷ್ಟೇ ಕ್ವಾಲಿಟಿದ್ ಬರೋದು ಅಂತ ಹೇಳ್ತಾ ಇದ್ದಾರೆ. ಸೊ ರೈತರು ಇನ್ನೇನ್ ಮಾಡೋಕ್ ಸಾಧ್ಯ? ಯಾವುದೋ ಒಂದು ಕೊಟ್ಟಿದ್ದಾರೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ, ನಾವು ಅದನ್ನ ಬರೋಷ್ಟು ದಿವಸ ಬಳಸ್ಕೊಳ್ಳೋಣ ಅಂತ ಅದನ್ನ ಈಸ್ಕೊಂಡಿದ್ದಾರಂತೆ. ಅದರ ಜೊತೆಗೆ ಅಧಿಕಾರಿಗಳು ಹೇಳಿರೋದು 1 ವರ್ಷ ಗ್ಯಾರಂಟಿ ಇರ್ತದೆ. ಸೊ 1 ವರ್ಷದ ತನಕ ಏನ್ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಸೊ ಶಾಸಕರ ಎಚ್ಚರಿಕೆಗೂ ಕೂಡ ಇಲ್ಲಿನ ನಿಗಮ ಮಂಡಳಿಯ ಅಧಿಕಾರಿಗಳು ಬಗ್ಗಿಲ್ಲ. ಯಾಕಂತಂದ್ರೆ ಅಲ್ಟಿಮೇಟ್ಲಿ ಇವರು ಟೆಂಡರ್ ತಗೊಂಡಿರೋರು ಇವರು, ಅವರು ಅಂತ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪಗಳನ್ನ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ. ಬಟ್ ಈ ಕಳಪೆ ಒಂದು ಪಂಪ್ ಸೆಟ್ ಅನ್ನ ವಿತರಿಸೋದಕ್ಕೆ ಡಿಸಿಷನ್ ಮಾಡೋದ್ರಿಂದ ಹಿಡಿದು ಪ್ರೊಡಕ್ಷನ್ ಇಂದ ಹಿಡಿದು ಅಧಿಕಾರಿಗಳು ಮತ್ತು ಟೆಂಡರ್ ಎರಡು ಒಟ್ಟಿಗೆ ನಡೆಯುತ್ತೆ. ಅಧಿಕಾರಿಗಳು ಕ್ವಾಲಿಟಿನ ರಿಜೆಕ್ಟ್ ಮಾಡ್ತು ಅಂದಾಗ ಟೆಂಡರ್ ಅವ್ನು ಆಬ್ವಿಯಸ್ಲಿ ಬೇರೆ ಒಂದು ಉತ್ತಮ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡಲೇಬೇಕು. ಬಟ್ ಅಧಿಕಾರಿಗಳಲ್ಲಿ ಶಾಮೀಲಾಗಿ ಸುಮ್ಮನಾಗ್ಬಿಟ್ಟಾಗ, ನೀವು ಕೊಟ್ಟಿರೋ ದುಡ್ಡಿಗೆ ಇಷ್ಟೇ ಬರೋದು ಅಂತ ಅಧಿಕಾರಿಗಳೇ ಡಿಕ್ಲೇರ್ ಮಾಡುವಾಗ, ಸೊ ರೈತರು ಏನು ಮಾಡೋದಕ್ಕೆ ಆಗದೆ ಇರುವಂತಹ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಇವತ್ತು ಸಿಲುಕಿದ್ದಾರೆ. ಮಾತಾಡಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಶಿವಕುಮಾರ್. ಎಸ್ ಶಿವಕುಮಾರ್, ಈಗಷ್ಟೇ ಶಾಸಕರಿಗೂ ಸಂಪರ್ಕಿಸಿದ್ವಿ, ಶಾಸಕರು ಫೋನಿಗೆ ಸಿಕ್ಕಿಲ್ಲ. ಅಂಡ್ ಅಲ್ಲಿ ವಿಸ್ತರಣಾಧಿಕಾರಿ ವಿಜಯ್ ಕುಮಾರ್ ಅವ್ರಿಗೂ ಸಂಪರ್ಕ ಮಾಡಿದ್ವಿ, ಅವ್ರ ಫೋನ್ ರೀಚ್ ಆಗ್ತಾ ಇಲ್ಲ. ಸೊ ಗಂಗಾ ಕಲ್ಯಾಣ ಯೋಜನೆ ಅಂದಿದ ತಕ್ಷಣ ರೈತರಿಗೆ ಸಾಕಷ್ಟು ಖುಷಿ ಇರುತ್ತೆ, ಏನೋಪ್ಪ ಅವ್ರ ಜಮೀನಲ್ಲಿ ನೀರು ಕಾಣುವಂತ ಒಂದು ನಿರೀಕ್ಷೆ ಇರುತ್ತೆ. ಆದ್ರೆ ಅಲ್ಲಿ ಕಳಪೆ ಗುಣಮಟ್ಟದ ಪಂಪ್ ಸೆಟ್ ಅನ್ನ ವಿತರಿಸ್ತಾ ಇದಾರೆ ಅಂತ ರೈತರು ಆರೋಪಿಸ್ತಾ ಇದಾರೆ. ಬಟ್ ಅಧಿಕಾರಿಗಳು ಸಮಜಾಯಿಷಿ ಕೊಡ್ತಾ ಇದಾರಲ್ಲ ಇದಕ್ಕೆ, ಅಲ್ಟಿಮೇಟ್ಲಿ ಇಷ್ಟೇನಾ ರೈತರ ಕತೆ ದೇಶದಲ್ಲಿ ಅಂತ. ಶಿವಕುಮಾರ್, ನನ್ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಎಸ್ ಶಿವಕುಮಾರ್, ಈಗ ರೈತರಿಗೆ ಏನೋ ಒಳ್ಳೇದಾಗ್ಲಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಯೋಜನೆಯನ್ನ ತರುತ್ತೆ, ಆದ್ರೆ ಮಧ್ಯದಲ್ಲೆಲ್ಲೋ ಒಂದ್ ಕಡೆ ಈ ಟೆಂಡರ್ ಏಜೆನ್ಸಿಗಳು ಈ ತರದ ದುಡ್ಡನ್ನ ನುಂಗ್ ಹಾಕೋ ಕೆಲಸ ಮಾಡ್ತಾ ಇದಾರಲ್ಲ, ಅಧಿಕಾರಿ ವರ್ಗ ಯಾಕೆ ಪ್ರಶ್ನಿಸ್ತಾ ಇಲ್ಲ ಇವ್ರನ್ನೆಲ್ಲ ಅಂತ? ಇದು ವಾಲ್ಮೀಕಿ ನಿಗಮಂಡಲ ಯೋಜನೆಯಿಂದ ಶರಣಿ. ಇದು 2018-19 ಸಾಲಿನಲ್ಲಿ ಒಂದು ಗಂಗಾ ಕಲ್ಯಾಣ ಯೋಜನೆಯಡಿ 45 ಫಲಾನುಭವಿಗಳು ಆಯ್ಕೆ ಆಗ್ತಾರೆ. ಈಗ ನೋಡಿ, ಆಯ್ಕೆ ಆದ ನಂತರವಾಗಿ ಈ ಪರಿಕರಗಳಿಗೋಸ್ಕರ ರೈತರು ಬಗಪಕ್ಷಿಗಳಂತ ಕಾಯ್ತಾ ಇರ್ತಾರೆ. ಒಂದು ಏನಂದ್ರೆ, ನಮ್ಗೂ ವ್ಯವಸಾಯ ಮಾಡಕ್ಕೆ ನಮ್ಗೆ ಉಪಕರಣಗಳು ಸಿಗ್ತವೆ, ನಾವು ಒಂದು ಬದುಕಿನ ಸ್ಥಿರತೆ ಕಂಡುಕೋಬಹುದು ಅಂತ ಮಹದಾಶೆಯಿಂದ ಕಾಯುವಂತ ರೈತರಿಗೆ ಈ ವಾಲ್ಮೀಕಿ ನಿಗಮಂಡಳಿ ಏನ್ ಮಾಡಿದೆ, ಒಂದು ಬೆಂಗಳೂರಿನ ಇನ್ಫಾ ಏಜೆನ್ಸಿಗೆ ಒಂದು ಅದನ್ನ ಪರಿಕರಗಳ ಸಪ್ಲೈಗೆ ಒಂದು ಟೆಂಡರ್ ಅನ್ನ ಕೊಡ್ತಾರೆ.
ಆದ್ರೆ ಇಲ್ಲಿ ಕೊಡೋಕಂತ ನೀವು ಕೇಬಲ್ ಅನ್ನ ಗಮನಿಸ್ಬೋದು, ಅದು ನೋಡಿ ಎಂಎಂ ಕಮ್ಮಿ ಇದೆ, ಮತ್ತೆ ಪರಿಕರಗಳಿಂದ ಗೇಜ್ ಕಡಿಮೆ ಅಂತ ರೈತರುಗಳು ಆರೋಪ ಮಾಡ್ತಾ ಇರೋದು. ಆದ್ರೆ ಅಲ್ಲಿ ನಿಗಮ ಮಂಡಳಿ ವಿಸ್ತರಣಾಧಿಕಾರಿಗಳು ಆ ರೈತರಿಗೆ ಅವರು ಏನೊಂದು ನಾವು ಉತ್ತಮವಾದ ಗುಣಮಟ್ಟದ ಏನು ಪರಿಕರ ಕೊಡಿಸ್ಬೇಕಾಗಿತ್ತು ಅವರು ಸಬೂಬನ್ನ ಹೇಳ್ತಾ ಇದಾರೆ. ನಮ್ಮ ಸಮಕ್ಷಮದಲ್ಲಿ ಅವರು ಸಬೂಬನ್ನ ಹೇಳ್ತಾರೆ. ಅಲ್ಲಿ ನೋಡಿ ಕೇಬಲ್ ಏನಿದೆ ಅದು ಮೋಟರ್ ರನ್ನಿಂಗ್ ಆದಾಗ ಅದು ಆಟೋಮೆಟಿಕ್ ಮೆಲ್ಟ್ ಆಗುತ್ತೆ. ಅಲ್ಲಿ 6.5 mm ಕೇಬಲ್ ಕೊಡಬೇಕು ಅಂತ ರೈತರು ಹೇಳ್ತಾರೆ. ಇದು 5.05 mm ಕೇಬಲ್ ಇದೆ ಇದು. ಸೊ ಈಗ ಅಲ್ಲಿ ಎಮ್ ಎಲ್ ಎ ಅವ್ರು ಕೂಡ ಇದ್ರು ಅನ್ಕೊಳ್ತೀನಿ, ಬಹುಶಃ ಆ ಸಂದರ್ಭದಲ್ಲಿ ಅವ್ರು ಕೂಡ ಮಾತನಾಡಿದ್ದಾರೆ ಏನ್ ಹೇಳಿದ್ರು. ನಂತರದಲ್ಲಿ ಎಮ್ ಎಲ್ ಎ ಮಾತು ಕೂಡ ಕಿಮ್ಮತ್ ಸಿಕ್ಲಿಲ್ವಾ? ಅಲ್ಲಿ ಶಾಸಕರು ಬಂದು ಸಲಕರಣೆ ವಿತರಣಿಸಿ ಅವರು ಶಾಸಕರು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಜಯಕುಮಾರ್ ಅವ್ರಿಗೆ ಸ್ಪಾಟ್ ಅಲ್ಲಿ ಶಾಸಕರು ಹೇಳಿದ್ರೆ ಈ ತರ ಕಳಪೆ ಗುಣಮಟ್ಟದಾದ್ರೆ ನೀವು ಸಂಪೂರ್ಣ ಹೊಣೆ ಹಾಕ್ತೀರಾ. ಇದನ್ನ ಒಬ್ಬರು ನುರಿತ ತಜ್ಞರು ಯಾರಿರ್ತಾರೆ, ಇಲ್ಲಿಗೆ ಮೋಟರ್ ರಿವೈಂಡಿಂಗ್ ಮಾಡೋರು ಇರ್ಬೋದು, ಮತ್ತೆ ಪರಿಕರಗಳನ್ನ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಏನು ಸರ್ವಿಸ್ ಕೊಡುವಂತ ಒಬ್ಬರನ್ನ ಕರ್ಕೊಬಂದು ನೀವು ಇದನ್ನ ಚೆಕ್ ಮಾಡಿಸಿ ಆಮೇಲೆ ಜನರಿಗೆ ಕೊಡಿ ಅಂತ ಹೇಳಿದ್ದಾರೆ ಚರಣಿ. ಆದ್ರೂ ಇವರು ಶಾಸಕರು ಪರಿಕರ ವಿತರಣೆ ಮಾಡಿ ಹೋದ ತಕ್ಷಣ ಇವರು ರೈತರಿಗೆ ಅದನ್ನ ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮಿಳ ಡೀಟೇಲ್ಸ್ಗಾಗಿ ಶಿವಕುಮಾರ್. ಸೊ ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಹೇಳ್ತಾ ಇದ್ರು. ಎಮ್ ಎಲ್ ಎ ಅವರು ಹೇಳಿದ್ರು